ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗಳು ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಅನೇಕ ಸಮಸ್ಯೆಗಳಿಗೆ, ದೀರ್ಘಕಾಲೀನವಾದಂತಹ ಸಮಸ್ಯೆಗಳಿಗೆ, ಅದರಲ್ಲೂ ಯಶಸ್ವಿ ಪ್ರಭಾವಿ ಪರಿಣಾಮಕಾರಿಯಾದಂತಹ ಮನೆ ಮದ್ದನ್ನು ಹೇಳ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ತಕ್ಕಂತಹ ಸಂಗತಿ, ಅಂಡರ್ ಆರ್ಮ್ ಡಾರ್ಕ್ನೆಸ್. ತುಂಬಾ ಅಂಡರ್ ಆರ್ಮ್ ಡಾರ್ಕ್ನೆಸ್ ಇದೆ ರೀ, ಎಸ್ಪೆಷಲಿ ಸ್ಲೀವ್ಲೆಸ್ ಹಾಕಕ್ಕಾಗಲ್ಲ, ಸಾಮಾಜಿಕವಾಗಿ ಮುಜುಗ್ರ. ಎಲ್ಲರಿಗೂ ಇವತ್ತು ಕಾಸ್ಮೆಟಿಕ್ ಕೇರ, ಎಲ್ಲರೂ ಸೌಂದರ್ಯತ್ವ ಕಾಣಬೇಕು, ಎಲ್ಲರೂ ಬೆಳ್ಳಗೆ ಕಾಣಬೇಕು, ಎಲ್ಲರೂ ಫೇರಾಗಿ ಕಾಣಬೇಕು ಅಂತಕ್ಕಂತಹ ಹೆಬ್ಬಯಕೆ ಅನೇಕರಿರತಕ್ಕಂಥ ಸಹಜ. ಆದರೆ ಅನೇಕ ಸಂದರ್ಭದಲ್ಲಿ ಶುಚಿತ್ವ ಕೂಡ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಅಂಡರ್ ಆರ್ಮ್ ಡಾರ್ಕ್ನೆಸ್ ಇದೆ, ತುಂಬಾ ಡಾರ್ಕ್ ಅಂಡರ್ ಆರ್ಮ್ಸ್ ಇದೆ ಅಂದಾಗ ಎಲ್ಲ ಸಂದರ್ಭದಲ್ಲೂ ಅದು ಖಾಯಿಲೆ ಅಂತ ನಾವು ಪರಿಗಣನೆ ಮಾಡಲಿಕ್ಕೆ ಆಗಲ್ಲ. ಶುಚಿತ್ವ ಕೂಡ ಚೆನ್ನಾಗಿ ಇಲ್ದಿದ್ದಾಗ ಇದು ದೀರ್ಘಕಾಲೀನವಾಗಿ ನಿಮಗೆ ಒಂದು ಸಮಸ್ಯೆಯಾಗಿ, ಒಂದು ಪೆಡಂಭೂತವಾಗಿ ಬೆಳೆತಕ್ಕಂತಹ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂದ್ರೆ ತಪ್ಪಾಗಲಾರದು. ಅದ್ರ ಬಗ್ಗೆ ಕೇರೇ ಮಾಡಿರೋಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಸ್ಥಾನಿಕವಾದಂತಹ ಸ್ವಚ್ಛತೆ. ಹೇಗೆ ಸ್ವಚ್ಛ ಮಾಡುದು, ಹೇಗೆ ಡೆಬ್ರೀಸ್ ನ ತೆಗೆಯೋದು, ಫಸ್ಟ್ ರೆಮಿಡಿ ನಿಮ್ಮ ಮುಂದೆ ಇಲ್ಲಿದೆ. ಆಲೋವೆರಾ ಗೊತ್ತಲ್ವಾ, ಆಲೋವೆರಾ ತಗೊಳ್ಳಿ, ಸ್ವಲ್ಪ ನಿಂಬೆ ರಸ ತಗೊಳ್ಳಿ, ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅದು ತನ್ನದಂತಹ ಲೋಳೆ ಲೋಳೆ ಆದಂತಹ ಒಂದು ಸದೃಶವಾದಂತಹ ಒಂದು ಸೊಲ್ಯೂಷನ್ ರೆಡಿ ಆಗುತ್ತೆ. ಈ ಸೊಲ್ಯೂಷನ್ ನ ಚೆನ್ನಾಗಿ ಹಾಕಿ ಸ್ಕ್ರಬ್ ಮಾಡಬೇಕು ಸ್ವಲ್ಪ ಅಕ್ಕಿ ಹಿಟ್ಟಿನ ಜೊತೆ. ಅಕ್ಕಿ ಹಿಟ್ಟನ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು, ಬೋಂಡಾ ಹಿಟ್ ಕನ್ಸಿಸ್ಟೆನ್ಸಿಲಿ ಇದನ್ನ ರೆಡಿ ಮಾಡಿ ಇಟ್ಕೊಳ್ತಕ್ಕಂಥದ್ದು, ಅಂಡರ್ ಆರ್ಮ್ಸ್ ನ ಇದರಲ್ಲಿ ಸ್ಕ್ರಬ್ ಮಾಡತಕ್ಕಂಥದ್ದು. ಈ ಬೆವರಿನ ತಿರುಳಿ ಏನು ಒಣಗಿ ಒಣಗಿ ಸದೃಶ ಉತ್ಪನ್ನ ಆಗಿರುತ್ತೆ, ಅದನ್ನ ತೆಗಲಿಕ್ಕೆ ದಿಸ್ ಅಲೋವೆರಾ ಹೆಲ್ಪ್ಸ್ ಯು ಟು ವೆರಿ ಗ್ರೇಟ್ ಎಕ್ಸ್ಟೆಂಟ್ ಅಂತಕ್ಕಂಥದ್ದು. ನೆಕ್ಸ್ಟ್, ಈ ಉತ್ಪನ್ನ ಆಗಿರತಕ್ಕಂತಹ ಕ್ರಾನಿಕ್ ಲಾಂಗ್ ಸ್ಟ್ಯಾಂಡಿಂಗ್ ಡಾರ್ಕ್ನೆಸ್ ಹೋಗ್ಬೇಕಲ್ವಾ, ಅದಕ್ಕೊಂದು ರೆಮಿಡಿ ಇದೆ. ಏನಪ್ಪ ಆ ರೆಮಿಡಿ ಅಂತ ಕರೀತೀರಾ? ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಆ ಸಂದರ್ಭದಲ್ಲಿ ನಮಗೆ ಪೊಟ್ಯಾಟೋ ಪೀಲ್. ಪೊಟ್ಯಾಟೋ ತಗೊಳ್ಳಿ, ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಅದನ್ನ ಒಂದ್ ಕಡೆ ಶೇಖರಿಸಿಟ್ಕೊಳ್ಳಿ. ಗೆರಕೆ ಹುಲ್ ನಮಗ್ ಗೊತ್ತಲ್ವಾ, ಆ ಗೆರಕೆ ಹುಲ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಪೊಟ್ಯಾಟೋ ಪೀಲು ಮತ್ತೆ ಗೆರಕೆ ಹುಲ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದರಿಂದ ಎರಡು ಚಿಟಿಕೆಯಷ್ಟು ಅರಶಿನವನ್ನು ಹಾಕಿ ಅರ್ಧ ಗಂಟೆ ಒಂದ್ ಕಡೆ ಇಟ್ಬಿಡಿ. ತನ್ನದೇ ಆದಂತಹ ಒಂದು ಸ್ಪೆಸಿಫಿಕ್ ಫಾರ್ಮುಲೇಷನ್ ಆ ಪರ್ಸ್ಪೆಕ್ಟಿವ್ ಅಲ್ಲಿ ರೆಡಿ ಆಗುತ್ತೆ ಅಂತಕ್ಕಂಥದ್ದು. ಆ ಪ್ಯಾಕ್ ಅನ್ನ ತಗೊಂಡು ನಾವು ಅಂಡರ್ ಆರ್ಮ್ಸ್ ಗೆ ಒಂದು ಥಿಕ್ ಫಾರ್ಮುಲೇಟೆಡ್ ಪ್ಯಾಕ್ ಆಗಿ ಸುಮಾರು 15-20 ನಿಮಿಷ ಬಿಡ್ತಕ್ಕಂಥದ್ದು. ಸಾಯಂಕಾಲ ಫ್ರೀ, ಕೆಲಸ ಏನು ಇಲ್ದಿದ್ದಾಗ, ಅಥವಾ ನೈಟ್ ಡ್ಯೂಟಿ ಮಾಡತಕ್ಕಂಥವ್ರು ಬೆಳಿಗ್ಗೆ 10-15 ನಿಮಿಷ ತಮ್ಮ ಸೌಂದರ್ಯಕ್ಕೆ ಡೆಫಿನೆಟ್ಲಿ ಮುಡುಪಾಗಿಡಬಹುದು ಅಂತಕ್ಕಂತಹ ಭಾವನೆ ವೈಯಕ್ತಿಕವಾಗಿ ನಂದು. ಇದನ್ನ 15-45 ಡೇಸ್ ಮ್ಯಾಕ್ಸಿಮಮ್ ರೀ, ಕನಿಷ್ಠ ಪಕ್ಷ 15 ದಿವಸ ಸಾಕು, ಗರಿಷ್ಠ ಪಕ್ಷ 45 ದಿವಸದವರೆಗೂ ಬೇಕು ಅಂತಕ್ಕಂತಹ ಮಾತು. ಇದನ್ನ ನೀವು ಫಾಲೋ ಮಾಡ್ತಿದ್ದಾಗ ಗಮನೀಯವಾಗಿ ಗಣನೀಯವಾಗಿ ಅನ್ವಾಂಟೆಡ್ ಟ್ಯಾನಿಂಗು, ಅನ್ವಾಂಟೆಡ್ ಡಾರ್ಕ್ನೆಸ್, ಆವೃತವಾದಂತಹ ಒಣಗಿದಂತಹ ಬೆವರು ಕಲೆಗಳಿರ್ತಾವಲ್ಲ, ಎಲ್ಲವನ್ನೂ ನೀವು ತೆಗಿಲಿಕ್ಕೆ ಡೆಫಿನೆಟ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅರಿಶಿಣ ಅಂತಕ್ಕಂಥ ಉಲ್ಲೇಖ ಮಾಡಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಯಾವಾಗ ಅರಿಶಿಣವನ್ನ ಇನ್ಕಾರ್ಪೊರೇಟ್ ಮಾಡ್ತಿರೋ, ಆ ಇನ್ಕಾರ್ಪೊರೇಷನ್ ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ, ಒಂದು ದೇಹದ ದುರ್ಗಂಧ, ಕಂಕಳಿಕೆಯಲ್ಲಿ ಉತ್ಪನ್ನ ಆಗ್ತಕ್ಕಂತಹ ಬೆವರು ಸರ್ವೇ ಸಾಮಾನ್ಯಕ್ಕೆ ತುಂಬಾ ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಆ ಕೆಟ್ಟ ವಾಸನೆಯನ್ನು ದೂರ ಇರಬೇಕು ಅಂದ್ರೆ ಸ್ಥಾನಿಕ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಅಲ್ಲಿರ್ತಕ್ಕಂತಹ ಕ್ರಿಮಿಜನ್ಯ ದುರ್ಗಂಧ ಅಂತಕ್ಕಂತಹ ಪದ ಹೇಳ್ತೀನಿ, ಆ ಕ್ರಿಮಿಜನ್ಯ ದುರ್ಗಂಧವನ್ನು ನಿಲ್ಲಿಸಲಿಕ್ಕೆ ಇದು ಅನುಕೂಲ ಆಗುತ್ತೆ, ಅವಕಾಶ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದು. ವಾಶ್ ಮಾಡಕ್ಕೆ ಒಳ್ಳೆ ಸೋಪ್ ಹಾಕ್ಲ ಸರ್, ಯಾವ ಜಾತಿ ಪರ್ಫ್ಯೂಮ್ ಹಾಕಿದ್ರೆ ಒಳ್ಳೇದು ಸರ್, ಇದು ಅನೇಕರು ನಾನು ಕೇಳ್ತಕ್ಕಂತಹ ಪ್ರಶ್ನೆ. ನೆನಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಮಹಿಳೆಯರಷ್ಟೇ ಅಲ್ಲ, ಯುವತಿಯರಷ್ಟೇ ಅಲ್ಲ, ಯುವಕರಾಗಿರ್ಬೋದು, ಪುರುಷರಾಗಿರ್ಬೋದು, ಮುದುಕರಾಗಿರ್ಬೋದು, ಒಂದು ಕೆಟ್ಟ ದುರಭ್ಯಾಸ ನಮ್ಮಲ್ಲಿ ಏನು ಅಂದ್ರೆ ಸ್ಪ್ರೇ ಮಾಡ್ಕೊಂಡ್ಬಿಡುದು. ನೀವು ಯಾವಾಗ ಸ್ಪ್ರೇ ಮಾಡ್ತೀರಾ, ಆ ಏರೋಸಾಲ್ ಡೆಬ್ರೀಸ್ ಅಲ್ಲಿ ಕೂತ್ಕೊಂಡಿರುತ್ತೆ, ಅದು ಆ ಕ್ಷಣಕ್ಕೆ ಸುಗಂಧವನ್ನು ಕೊಡುತ್ತೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಅದು ಬೀರತಕ್ಕಂಥ ದುರ್ಗಂಧ ಇದೆಯಲ್ಲ, 3 ಕಿಲೋಮೀಟರ್ ಕಂಪು ನಾತ ಹೊಡೆಯುತ್ತೆ, ಅಷ್ಟು ಕೆಟ್ಟ ವಾಸನೆಯನ್ನು ಕೊಡುತ್ತೆ ಅಂತ. ಸಹಜ ಸೌಂದರ್ಯವನ್ನು ಹೊಂದಬೇಕು, ಕೂದಲಲ್ಲಿ ಬೆಳಿಬಾರದು. ಸೊ ಆ ಆಸ್ಪೆಕ್ಟ್ ಅಲ್ಲಿ ನೀವು ಸ್ಥಾನಿಕ ಸ್ವಚ್ಛತೆಯನ್ನ ಅಲ್ಲಿ ರೋಮಕೂಪಲ್ಲಿ ಬೆಳೆದಿರತಕ್ಕಂತ ನೋಡ್ಕೊಳ್ಬೇಕು. ಒಂದು ಎಸ್ಪೆಷಲಿ ಒಂದು ಮಹಿಳೆಗೆ ಅರಿಶಿಣ ಪ್ಲೇಸ್ ಎ ಮ್ಯಾಗ್ನಿಫಿಸೆಂಟ್ ಟ್ರಮಂಡಸ್ ರೋಲ್. ನಾವು ಕನ್ನಡದಲ್ಲಿ ಹೇಳ್ತೀವಲ್ರಿ, ರಾಮಬಾಣವ ಕೆಲಸ ಮಾಡುತ್ತೆ ಅಂತ. ಹಾಗೆ ರಾಮಬಾಣವ ಕೆಲಸ ಮಾಡಬೇಕು ಅಂದ್ರೆ ಈ ಸಿಂಪಲ್ ಅರಿಶಿಣವನ್ನ ನಾವು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಥಾನಿಕವಾಗಿ ಲೇಪ ಮಾಡಿ ಬಿಟ್ಬಿಡ್ತಕ್ಕಂಥದ್ದು, ದಟ್ ಈಸ್ ದ ಪೋಸ್ಟ್ ಟ್ರೀಟ್ಮೆಂಟ್. ನಾವೇನ್ ಪೊಟ್ಯಾಟೋ ಗೆರಕೆ ಹುಲ್ಲು ಹೇಳದ್ವಲ್ಲ, ಇದು ಮೇನ್ ಟ್ರೀಟ್ಮೆಂಟ್ ಆದ್ರೆ, ಮೇನ್ ಪ್ರೊಸೀಜರ್ ಆದ್ರೆ ಪೋಸ್ಟ್ ಪ್ರೊಸೀಜರ್ ಆಕ್ಟಿವಿಟಿ
ಸಿಂಪಲ್ ರೋಸ್ ವಾಟರ್ ಮತ್ತೆ ಅರಶಿನವನ್ನ ಬ್ಲೆಂಡ್ ಮಾಡಿಕೊಂಡು ಅಲ್ಲಿ ಲೇಪನ ಮಾಡಿ ಬಿಟ್ಬಿಡ್ತಕ್ಕಂಥದ್ದು. ರಾತ್ರಿ ಇಡೀ ಬಿಡಬಹುದಾ ಸರ್? ಎಸ್. ನೀವು ಸಪೋಸ್ 6 ಗಂಟೆಗೆ ಮನೆ ಬಂದ್ರಿ ಅಂತ ಇಟ್ಕೊಳ್ಳಿ, 6 ರಿಂದ 7 ಈ ಪ್ಯಾಕ್ ಹಾಕೊಂಡ್ರಿ ಅಂತ ಇಟ್ಕೊಳ್ಳಿ, 7 ಗಂಟೆಗೆ ವಾಶ್ ಮಾಡಿ ನೀವು ಸಿಂಪಲ್ ರೋಸ್ ವಾಟರ್ ಜೊತೆಗೆ ಅರಶಿನವನ್ನ ಬ್ಲೆಂಡ್ ಮಾಡಿ ಹಚ್ಚಿಬಿಡಿ. ಇನ್ನೂ ನಿಮ್ಗೆ ವ್ಯಾಲ್ಯೂ ಆಡೆಡ್ ಆಕ್ಟಿವಿಟಿ ಬೇಕಾ? ನಾಳೆ ಬೆಳಗ್ಗೆದು ಇವತ್ತು ಮನೇಲಿರ್ತಕ್ಕಂಥದ್ದನ್ನ ಬಿಟ್ಬಿಟ್ರೆ ತುಂಬಾ ಕೂಲೆಂಟ್ ಆಗಿರುತ್ತೆ, ಕೂದಲು ಆ ಭಾಗದಲ್ಲಿ ಬೆಳೆಯಲ್ಲ. ಒಂದು ಮಹಿಳೆ ಯಾಕೆ ಕೆನ್ನೆ ಮೇಲೆ, ಯಾಕೆ ಪಾದಗಳಿಗೆ, ಯಾಕೆ ಮೈಯೆಲ್ಲ ಅರಶಿನವನ್ನ ಸವರ್ಕೋತಾ ಇದ್ಲು ಅಂದ್ರೆ, ಮೈಕ್ರೋಬಿಯಲ್ ಆಕ್ಟಿವಿಟಿ ಚೆನ್ನಾಗಿರಬೇಕು, ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ. ಅರಶಿನ ಇದ್ರೆ ಮೈಕ್ರೋಬ್ಸ್ ಬೆಳೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಕೋಬೇಕು. ಹಾಗಾಗಿ ಸನಾತನ ರೀತಿಯಲ್ಲಿ ಅರಶಿನವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಒಬ್ಬ ಭಾರತೀಯ ಮಹಿಳೆ ಬಳಸ್ತಾ ಇರತಕ್ಕಂತಹ, ದ್ಯೋತಕವಾಗಿ ಬಳಸ್ತಾ ಇರತಕ್ಕಂತಹ ಸಂಗತಿ ನಮ್ಮ ಮುಂದೆ ಇತ್ತು ಅಂತಕ್ಕಂತಹ ಅಂಶ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಬೆಳಗ್ಗೆ ಎದ್ದ ತಕ್ಷಣ ನಾವು ಏರೋಸಾಲ್ಸ್ ಅನ್ನು ಸ್ಪ್ರೇಸ್, ಒಂದು ಸ್ಪ್ರೇ ಇವತ್ತು 300 ರಿಂದ 1,520 ವರೆಗೂ ಇದೆ. ಸಿಂಪಲ್ ಅರಶಿನ ರೀ, ಅರಶಿನ ಮತ್ತೆ ಶ್ರೀಗಂಧ ಎರಡು ಸಾಣೆ ಕಲ್ ಮೇಲೆ ತೇಯ್ಕೊಂಡ್ಬಿಟ್ಟು ಕಂಕಲ್ ಕೆಲ್ ಅದನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮಗೂ ಹಿತ, ತುಂಬಾ ತಂಪು ಉತ್ಪನ್ನ ಆಗ್ತಕ್ಕಂತಹ ಬೆವರಿಂದ ಕೀಟಜನ್ಯ ಸಮಸ್ಯೆಗಳು ಉತ್ಪನ್ನ ಆಗಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಮ್ಮ ಅಕ್ಕಪಕ್ಕದವರಿಗೆ ಘಮಘಮ ಪರಿಮಳ, ನಿಮಗೆ ಮುಜುಗರ ಅನ್ಸಲ್ಲ. ಒಂದೇ ಕಲ್ಲು ಅನೇಕ ಹಕ್ಕಿಗಳನ್ನ ಹೊಡ್ತಗಲ್ವಾ? ಅನೇಕ ಸಮಸ್ಯೆಗಳನ್ನ ನಿವಾರಣೆ ಮಾಡತಕ್ಕಂತಹ ಸಿಂಪಲ್ ರೆಮಿಡೀಸ್ ರೀ. ಹೋಮ್ ರೆಮಿಡೀಸ್ಗೆ ಎಂಥ ತಾಕತ್ತು, ಎಂಥ ಶಕ್ತಿ ಇದೆ, ಎಂಥ ಸರಳವಾದಂತಹ ವಿಧಾನ. ಪ್ರತಿಯೊಬ್ಬ ಭಾರತೀಯ ಶ್ರೀ ಸಾಮಾನ್ಯ ತನ್ನ ಅಡಿಗೆ ಮನೆ ಒಂದ್ಸಲಿ ಹೊಕ್ಕು ನೋಡ್ಬಿಟ್ರೆ ಒಂದು ದೊಡ್ಡ ಫಾರ್ಮಸಿ ಹೊಕ್ಕದಾಗೆ. ಅನೇಕ ಪದ್ಧತಿಗಳು, ನಮ್ಮ ಗಾಣಲಿರತಕ್ಕಂತಹ ದ್ರವ್ಯಗಳು ನಮ್ಮ ಶರೀರದ ಸ್ವಸ್ಥತೆಯ ದೃಷ್ಟಿಕೋನದಲ್ಲಿ ಎಂತಹ ಮಹತ್ತರವಾದಂತಹ ಪಾತ್ರವನ್ನು ತಂದುಕೊಡುತ್ತೆ, ನಮ್ಮ ಸ್ವಸ್ಥತೆಯ ಸಂರಕ್ಷಣೆಯಲ್ಲಿ ಎಂತಹ ತಾಕತ್ತನ್ನು ತಂದುಕೊಡುತ್ತೆ, ಒಂದ್ಸಲಿ ಯೋಚನೆ ಮಾಡಿ ನೋಡಿ. ಅಂಡರ್ ಆರ್ಮ್ ಡಾರ್ಕ್ನೆಸ್, ಫೌಲ್ ಸ್ಮೆಲಿಂಗು, ಕೆಟ್ಟ ದುರ್ಗಂಧ, ಅಧಿಕ ಹೆಚ್ಚಿನ ಪ್ರಮಾಣದ ಬೆವರು ಬರುವಿಕೆ, ತತ್ಸಂಬಂಧಿತವಾದಂತಹ ತುರಿಕೆ, ತತ್ಸಂಬಂಧಿತವಾದಂತಹ ಡರ್ಮಟಾಲಜಿಕಲ್ ಕಂಡೀಷನ್ಸ್, ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅನೇಕ ಸಂದರ್ಭದಲ್ಲಿ ತುಂಬಾ ಬೆವರು ಬರುತ್ತೆ. ನಾವು ಮೇಲಿಂದ ಮೇಲೆ ಕ್ಲೀನ್ ಮಾಡ್ಕೊಳ್ಳಿಕ್ ಆಗಲ್ಲ, 8 ರಿಂದ 10 ಅವರ್ ನಾವು ಕೆಲಸದಲ್ಲಿ ತೊಡಗಿಬಿಟ್ಟಿರ್ತೀವಿ, ಕೆರಿತಾ ಇರ್ತೀವಿ, ಕೆರೆದು ವೃಣ ಆಗುತ್ತೆ, ಅನೇಕ ವಿಧವಂತಹ ಉಪದ್ರವಗಳಿಗೆ ಎಡೆ ಮಾಡಿಕೊಡ್ತಕ್ಕಂತಹ ಸಂದರ್ಭದಾಗಿಬಿಡುತ್ತೆ. ಈ ಸಿಂಪಲ್ ರೆಮಿಡೀಸ್ 100ಕ್ಕೆ 100 ನಿಮ್ಮ ಸಮಸ್ಯೆಯನ್ನ ಯಶಸ್ವಿಯಾಗಿ, ಪ್ರಭಾವಿಯಾಗಿ, ಪರಿಣಾಮಕಾರಿಯಾಗಿ ರಿಪೇರಿ ಮಾಡುತ್ತೆ ಅಂದ್ರೆ ಇದಕ್ಕಿಂತ ಸುಸಂದರ್ಭ ಇನ್ನೇನಿದೆ ರೀ? ಆಯುರ್ವೇದ ಬಳಸುವಿಕೆ ಪ್ರತಿಯೊಬ್ಬ ಭಾರತೀಯರ ಹಕ್ಕು ಅಂತಕ್ಕಂಥ ಮಾತನ್ನ ನಾನು ಸದಾಕಾಲ ಸರ್ವಕಾಲ ಹೇಳ್ತಾ ಇರ್ತೀನಿ. ಅಂಡರ್ ಆರ್ಮ್ ಡಾರ್ಕ್ನೆಸ್ ಇದೆಯಾ, ತುಂಬಾ ಬೆವರಿದೆಯಾ, ತತ್ಸಂಬಂಧವಂತಹ ತುರಿಕೆ ಇದೆಯಾ, ಇದನ್ನೆಲ್ಲವೂ ಟ್ರೈ ಮಾಡ್ಕೊಳ್ಳಿ. ಆದರೆ ಪರ್ಫ್ಯೂಮ್ ಅನ್ನ ಹಾಕಬೇಡಿ. ಡೆಫಿನೆಟ್ಲಿ ನೀವು ಎಲ್ಲ ಕೇರ್ ತಗೊಂಡ್ರೆ ಆರೋಗ್ಯಕರವಾದಂತಹ, ಸೌಂದರ್ಯಯುಕ್ತವಾದಂತಹ, ಯಾವುದೇ ಉಪದ್ರಹಿತ ರಹಿತವಾದಂತಹ ಚರ್ಮ, ಸೌಂದರ್ಯ ಎರಡು ನಿಮ್ಮದೇ ಆಗುತ್ತೆ ಅಂತಕ್ಕಂತಹ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂಬರುವ ಸಂಚಿಕೆಯಲ್ಲಿ ನಿಮ್ಗಾಗ್ತಾ ಇರ್ತೀನಿ. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.